ಜಿಮ್ಸ್ ಆಸ್ಪತ್ರೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಕಲಬುರಗಿಯಲ್ಲಿ ಇವತ್ತು ಭೇಟಿ ಕೊಟ್ಟಿದ್ರು ಬಿಜೆಪಿ ನಿಯೋಗ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ರಿಯಾಕ್ಟ್ ಮಾಡಿರೋದು, ಡೆಂಗ್ಯೂ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾಡಬಾರದು, ಜನರಿಗೆ ಆತಂಕ ಸೃಷ್ಟಿ ಮಾಡುವ ಕೆಲಸ ಮಾಡಬಾರದು, ವಿರೋಧ ಪಕ್ಷದ ಜವಾಬ್ದಾರಿಯುತವಾಗಿ ವಿರೋಧ ಪಕ್ಷ ನಡ್ಕೋಬೇಕು, ನಮ್ಮ ಜೊತೆ ವಿರೋಧ ಪಕ್ಷಗಳು ಕೈಜೋಡಿಸಬೇಕು, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಡೆಂಗ್ಯೂ ಇಟ್ಕೊಂಡು ರಾಜಕೀಯ ಪಡಿಸೋದು ಅದು ಒಳ್ಳೇದಲ್ಲ. ಯಾಕಂದ್ರೆ ಸುಮ್ಮನೆ ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ಬಿಡೋದು, ಭಯ ಸೃಷ್ಟಿ ಮಾಡ್ಬಿಡೋದು, ಇದು ವಿರೋಧ ಪಕ್ಷವಾಗಿ ಜವಾಬ್ದಾರಿ ನಡ್ಕೋಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಲ್ವಾ. ಅದು ಬಿಟ್ಬಿಟ್ಟು ಇವರು ಏನೇನೋ ಹೋಗಿ ಏನೇನೋ ಹೇಳಿಕೆ ಕೇಳ್ಕೊಳ್ಳೋದು ಅದು ಸರಿಯಲ್ಲ. ನಾನು ಡಾಕ್ಟರ್ ಮಂಜುನಾಥ್ ಅವರನ್ನು ಕೂಡ ಮಾತಾಡಿದೆ, ಅವರು ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಸಲಹೆಗಳು ಕೊಟ್ಟರು. ಸೊ ನಾನು ಅವ್ರ ಜೊತೆ ಚರ್ಚೆ ಮಾಡಿದೆ. ಆದರೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರೆಲ್ಲ ಏನೇನೋ ಮಾತಾಡ್ತಾರೆ, ಅವರು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ಜನರು ಇದು ಹಿತದೃಷ್ಟಿಯಿಂದ ಮಾತಾಡಬೇಕು, ನಮ್ಗೆ ಏನಾದ್ರು ಸಲಹೆ ಹೇಳ್ಕೊಡ್ಲಿ. ಸುಮ್ಮನೆ ಹೋಗ್ಬಿಟ್ಟು ಪ್ರಚಾರಕ್ಕೋಸ್ಕರ ಜನರಲ್ಲಿ ಏನೋ ಒಂದು ಎಬ್ಸುವಂಥದ್ದು, ಇವತ್ತು ಸೊಳ್ಳೆಯಿಂದ ಹರಡುವಿಕೆಯಿಂದ ಈ ಬಿಜೆಪಿಯವರ ಸುಳ್ಳು ಮಾಹಿತಿಗಳು ಇವತ್ತು ವೇಗವಾಗಿ ಹರಡ್ತಾ ಇದೆ, ಅದಕ್ಕೆ ನಿಯಂತ್ರಣ ಆಗ್ಬೇಕು. ನೋಡಿ, ಡೆಂಗ್ಯೂ ಇಟ್ಕೊಂಡು ರಾಜಕೀಯ ಪಡಿಸೋದು ಅದು ಒಳ್ಳೇದಲ್ಲ. ಯಾಕಂದ್ರೆ ಸುಮ್ಮನೆ ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ಬಿಡೋದು, ಭಯ ಸೃಷ್ಟಿ ಮಾಡ್ಬಿಡೋದು, ಇದು ವಿರೋಧ ಪಕ್ಷವಾಗಿ ಜವಾಬ್ದಾರಿ ನಡ್ಕೋಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಲ್ವಾ. ಅದು ಬಿಟ್ಬಿಟ್ಟು ಇವರು ಒಳ್ಳೆ ಸಲಹೆಗಳು ಕೊಟ್ಟರು. ಸೊ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ.